ಈ ಹಿಂದೆ ದೇವೇಗೌಡರನ್ನ ಕಾಂಗ್ರೆಸ್ ಬೆಂಬಲಿಸಿತ್ತು ಕೋಮುವಾದದ ಪಕ್ಷವನ್ನ ದೂರವಿಡಲು ಕಾಂಗ್ರೆಸ್ ಬೆಂಬಲಿಸಿ ಜೆಡಿಎಸ್ ಶಾಸಕರಿಗೆ ಮನವಿ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ರಾಜ್ಯಸಭೆ ಚುನಾವಣೆಗೆ ಈಗ ಬಿಗ್ ಟ್ವಿಸ್ಟ್ ಒಂದಾದ ನಂತರ ಒಂದು ಟ್ವಿಸ್ಟ್ಗಳು ಒಂದಾದ ನಂತರ ಒಬ್ಬರು ಆರೋಪಗಳು ಒಬ್ಬರಿಗೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಪತ್ರ ಬರೆದು ಬೆಂಬಲವನ್ನು ಕೇಳ್ತಾ ಇದ್ದಾರೆ ಆತ್ಮಸಾಕ್ಷಿ ಮತಗಳ ಮೇಲೆ ಸಿದ್ದರಾಮಯ್ಯವರು ಕಣ್ಣಿಟ್ಟಿದ್ದಾರೆ ಈಗ ನೋಡಿ ಅಲ್ಲಿ ಪತ್ರದ ಮೂಲ ಮುಖೇನವಾಗಿ ಈಗ ಕೇಳ್ತಾ ಜಾತ್ಯಾತೀತ ಜನತಾ ವಿಧಾನಸಭಾ ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು ಇದು ಸಿದ್ದರಾಮಯ್ಯನವರು ಬರೆದಿರುವಂಥ ಪತ್ರ ಒಂಬತ್ತನೇ ತಾರೀಕು ಇವತ್ತಿಗೆ ಬರೆದಿರುವಂಥ ಪತ್ರ ಅದು ನಾವೇನು ಮಾಡಿದ್ದೀವಿ ನಾವು ಯಾವ ರೀತಿಯಾಗಿ ಬೆಂಬಲವನ್ನು ಕೊಟ್ಟಿದ್ದೀವಿ ನೀವು ಕೊಡಬೇಕಾಗಿರುವಂಥ ಅಗತ್ಯತೆ ಏನಿದೆ ಚುನಾವಣೆ ಬಹುಮುಖ್ಯವಾಗಿ ಜಾತ್ಯಾತೀತತೆ ವಿಚಾರದಲ್ಲಿ ಬರುತ್ತೆ ಹಾಗಾಗಿ ಬೆಂಬಲ ಕೊಡಬೇಕಾಗಿದೆ ಅನ್ನುವಂಥ ವಿಚಾರ ಇವೆಲ್ಲವನ್ನು ಅಲ್ಲಿ ಹೇಳಿ ಎಮೋಷ್ನಲ್ ಆಗಿ ಒಂದಿಷ್ಟು ವಿಚಾರಗಳನ್ನು ಉಂಟು ಮಾಡಿದ್ದಾರೆ ಹಲವು ರೀತಿಯಾದಂಥ ವಿಚಾರಗಳನ್ನು ಸೊ ಹಾಗಾಗಿ ಅದಕ್ಕೆ ಬೆಂಬಲವನ್ನು ಕೊಡಬೇಕು ನೀವು ಕಾಂಗ್ರೆಸ್ಗೆ ಅನ್ನುವಂಥದ್ದು ಈಗ ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಕೌಂಟ್ರ್ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ ಸೊ ಸುದ್ದಿಗೋಷ್ಠಿಯಲ್ಲಿ ಮುಂದುವರೆದ ಭಾಗದಲ್ಲಿ ಕೌಂಟರ್ ಅಟ್ಯಾಕ್ ಇದೆ ಆತ್ಮಸಾಕ್ಷಿ ಅಂದ್ರೇನು ಏನೋ ಏನೋ ಯಾವುದೋ ವಿಲಿ ನೋಡ್ತಾ ಇದ್ದೆ ಒಂಬತ್ತು ಜನ ಸಂಪರ್ಕದಲ್ಲಿದ್ದಾರೆ ಜೆ ಡಿ ಎಸ್ನವರ ಸಂಪರ್ಕಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಏನು ಆತ್ಮಸಾಕ್ಷಿ ಸಂಪರ್ಕಕ್ಕೆ ಹೋಗಿದ್ದಾರಾ ಇಲ್ಲ ವ್ಯಾಪಾರ ಸಂಪರ್ಕಕ್ಕೆ ಹೋಗಿದ್ದೀರಾ ಈಗ ಪತ್ರ ಬರೆಯೋ ಜ್ಞಾನೋದಯ ಆಗಿದೆಯಲ್ಲ ಜೆ ಡಿ ಎಸ್ಗೆ ಅವತ್ತು ನಮ್ಮನ್ನೆಲ್ಲ ಬಿ ಜೆ ಪಿ ಬಿ ಟಿಮಂತ ಹೇಳ್ಕೊಂಡು ಹೋದ್ರಲ್ಲ ಅವತ್ತು ನಿಮಗೆ ಜೆ ಡಿ ಎಸ್ನ ಸೆಕ್ಯುಲರ್ ಬಗ್ಗೆ ಆಗ್ಯಾತಿ ಡೌಟ್ ಇತ್ತು ಈಗ ನಾವು ಸೆಕ್ಯುಲರಾ ಈಗ ಬಂದಿದೆಯಾ ಸೆಕ್ಯುಲರ್ ಆಗಿ ಅಂತ ಹೇಳೋದಕ್ಕೆ ನಮ್ಮ ಪಾಠ ಹೇಳೋಕ್ಕೆ ನಿಮ್ಮಿಂದ ಕಲ್ತ್ಕೋಬೇಕಾ ಖರ್ಗೆ ಅವರು ಅಪೋಸಿಷನ್ ಲೀಡರ್ ಇದ್ದಾಗ ಆಗಲೇ ಬಿ ಜೆ ಪಿಗೆ ಸೇರೋಕಾದ ಅವರ ಹತ್ರ ಏನು ಮೀಟಿಂಗ್ ಮಾಡಿದ್ರಿ ನಿಮ್ಮ ಸ್ನೇಹಿತರುಗಳ ಜೊತೆ ಎಲ್ಲ ಮಾಹಿತಿಗಳಿಲ್ಲವಾ ಬಿ ಜೆ ಪಿಗೆ ಆಗಲೇ ಹೋಗ್ಲಿಕ್ಕೆ ತಯಾರಾಗಿದ್ದರು ನೀವು ಕಾಂಗ್ರೆಸ್ನಲ್ಲಿ ನನಗೇನು ಸ್ಥಾನ ಸಿಗೋಲ್ಲ ಅಂತೇಳಿ ಅಲ್ಲೂ ಆಗಲೇ ಅಲ್ಲಿ ಟವಲ್ ಆಸಿದ್ರೆ ಹಿಂದೆ ಕೂತ್ ನಡೆಸಿದ್ರು ಈಗೇನೋ ಈಗ ಮೈಸೂರಲ್ಲಿ ಪ್ರತಿನಿತ್ಯ ಆದಂತೂ ರಹಸ್ಯ ಸಭೆ ರಹಸ್ಯ ಸಭೆ ನೆನ್ನೇನೋ ರಹಸ್ಯ ಸಭೆ ಮಾಡಿ ಅಯ್ಯೋ ನನ್ನ ಮೇಲೆ ಸೀಳ್ ನಾಯಿಗಳ ಥರ ಬೀಳ್ತಾರೆ ಕಾಂಗ್ರೆಸ್ ನಾಯಕ ಇವರು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರು ಮುಖ್ಯಸ್ಥರಾಗಿರುವಂಥ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರವೀಶ್ ಈಗ ಅಟ್ಯಾಕ್ ಅಂಡ್ ಕೌಂಟರ್ ಅಟ್ಯಾಕ್ ಇದ್ಯಾಕೋ ಜೊ ಜೊತೆಯಾಗಿ ಜೊತೆ ಜೊತೆಯಲ್ಲಿ ಸಾಗುವಂತೆ ಕಾಣಿಸ್ತಾ ಇಲ್ಲ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲೇ ಇದ್ದಂಗಿದೆ ಇದು ರವೀಶ್ ಅಲ್ವಾ ಅರುಣ್ ಖಂಡಿತವಾಗಿ ಕೂಡ ಒಂದೇ ಒಂದು ರಾಜ್ಯಸಭಾ ಸೀಟ್ ಏನಿದೆ ಅದು ಬೇರೆ ಬೇರೆ ರೀತಿಯ ರಾಜಕೀಯ ನಿರ್ಧಾರಗಳು ಮತ್ತೆ ಬದಲಾವಣೆಗಳನ್ನು ಕೂಡ ಮುನ್ಸೂಚನೆ ನೀಡುತ್ತ ಕಾಣಿಸ್ತಾ ಇದೆ ಯಾಕೆಂದ್ರೆ ಇವತ್ತು ಮಧ್ಯಾಹ್ನ ತನಕವೂ ಕೂಡ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಎರಡು ಪುಟಗಳ ಪತ್ರವನ್ನ ಜೆ ಡಿ ಎಸ್ ನ ಪತ್ರ ಬರೆದಿರ್ತಕ್ಕಂಥದ್ದು ಯಾಕೆಂದ್ರೆ ನಾವು ಸಹಜವಾಗಿ ನೋಡಿದ್ದೇವೆ ಆಯಾ ಪಕ್ಷಗಳು ಶಾಸಕಾಂಗ ಪಕ್ಷದ ನಾಯಕರುಗಳು ಆಯಾ ಶಾಸಕರುಗಳಿಗೆ ಮನವಿ ಮಾಡ್ಕೊಳ್ಳೋದಂತನ್ನ ಆದ್ರೆ ಈಗ ಸಿದ್ದರಾಮಯ್ಯ ಅವರು ಎರಡು ಪುಟಗಳ ಪತ್ರವನ್ನ ಬರೆಯೋದ್ರ ಮೂಲಕ ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ದಿನಗಳ ಕಾಲ ಏನ್ ಬೆಂಬಲವನ್ನ ಬಹಿರಂಗವಾಗಿ ನಿರೀಕ್ಷೆ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು ಈಗ ಅಧಿಕೃತವಾಗಿ ಜೆ ಡಿ ಎಸ್ ನ ಶಾಸಕರಿಗೆ ಬಹಿರಂಗ ಪತ್ರ ಬರೆಯೋದ್ರ ಮೂಲಕ ಆತ್ಮಸಾಕ್ಷಿ ಮತಗಳನ್ನ ಹಾಕ್ಬೇಕು ಅಂತ ಪರೋಕ್ಷವಾಗಿ ಸ್ಪಷ್ಟವಾಗಿ ಪತ್ರದಲ್ಲಿ ಹೇಳಲಾಗಿದೆ ಅಂದ್ರೆ ಬಿಜೆಪಿ ಕೋಮುವಾದಿ ಬಿಜೆಪಿಯನ್ನು ದೂರ ಇಡಬೇಕಾದ್ರೆ ನಾವು ಜಾತ್ಯತೀತ ಶಕ್ತಿಗಳು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಒಂದು ನೆಲೆಗಟ್ಟಿನಲ್ಲಿ ನಿಂತಿದ್ದೇವೆ ಹಾಗಾಗಿ ನಾವಿಬ್ರು ಒಂದ್ ಕಡೆ ಇದ್ರೆ ಬಿಜೆಪಿ ಇನ್ನೊಂದು ಕಡೆ ಇದೆ ಹಾಗಾಗಿ ಕೋಮುವಾದವನ್ನು ಸೋಲ್ಸೋದಕ್ಕೆ ನೀವು ಆತ್ಮಸಾಕ್ಷಿಗಳ ಮತಗಳನ್ನು ಹಾಕ್ಬೇಕು ಅಂತ ಕೂಡ ಎರಡು ಪುಟಗಳ ಉದ್ದದ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ಹಾಗಾಗಿ ಈ ಪತ್ರ ಕುಮಾರಸ್ವಾಮಿ ಅವರ ಸಿಟ್ಟಿಗೂ ಕೂಡ ಕಾರಣ ಆಗಿದೆ ಅಂದ್ರೆ ಇಷ್ಟು ದಿನಗಳ ಕಾಲ ಏನ್ ಬಾರ್ಗೇನ್ ಮಾಡ್ತಾ ಇದ್ರು ಅಂದ್ರೆ ರಾಜ್ಯಸಭಾ ಚುನಾವಣೆ ನಮಗೆ ಬೆಂಬಲ ಕೊಡಿ ನಾವು ನಿಮಗ್ ಬೆಂಬಲ ಕೊಡ್ತೀವಂತ ಅಂತ ಏನು ಎಲ್ಲ ಒಂದ್ ಕಡೆ ಈ ಪತ್ರದ ಮೂಲಕ ಎಲ್ಲ ಒಂದ್ ಕಡೆ ಆ ಬಾರ್ಗೆ ನಿಂತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆಗಳಾಗ್ತಾ ಇದೆ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಈಗ ಬಿ ಟೀಮ್ ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದಾರೆ ಅಂದ್ರೆ ಇದೇ ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಾ ಇತ್ತು ಈಗ ನಮ್ಮ ಬೆಂಬಲ ಪತ್ರ ಕೊಡ್ತಾ ಇದ್ದಾರೆ ನಮ್ಮ ಬೆಂಬಲ ಕೇಳಿ ನಮ್ಮ ಶಾಸಕರಿಗೆ ಪತ್ರ ಬರೀತಾ ಇದಾರೆ ನಾಚಿಕೆ ಆಗಲ್ಲ ಅನ್ನೋ ಮಾತುಗಳನ್ನು ಕುಮಾರಸ್ವಾಮಿ ಹೇಳಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ನಡುವಿನ ಜಟಾಪಟಿ ಇಷ್ಟೆಲ್ಲ ರಾಜ್ಯಸಭಾ ಈ ಒಂದು ನಾಲ್ಕನೇ ಸ್ಥಾನದ ಸೀಟ್ಗೆ ಒಂದು ರೀತಿಯಲ್ಲಿ ಸೀನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಮುಂದಿನ ರಾಜಕೀಯ ದಿಕ್ಸೂಚಿಯನ್ನು ಕೂಡ ಬದಲಾಯಿಸಬಹುದು ಯಾಕೆಂದ್ರೆ ತಕ್ಷಣಕ್ಕೆ ಯಾವುದೇ ರೀತಿಯ ಪರಿಣಾಮ ಬೀರದೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಅಲೆಯನ್ನೇ ಸೃಷ್ಟಿ ಮಾಡುವಂತ ಅಲೆಯನ್ನ ಸೃಷ್ಟಿ ಮಾಡುವಂತ ಜಾಸ್ತಿ ಇರಲಿ ಇನ್ನೊಂದು ಕಡೆಗೆ ಕೋಮುವಾದಿ ಪಕ್ಷವನ್ನ ದೂರ ಇಡಬೇಕು ಕೋಮುವಾದಿ ಪಕ್ಷವನ್ನ ದೂರ ಇಡಬೇಕು ಜಾತ್ಯಾತೀತರೆಲ್ಲ ಒಂದಾಗಬೇಕು ಅನ್ನುವಂತ ಮಾತುಗಳಿದೆಯಲ್ಲ ರವೀಶ್ ಜಾತ್ಯಾತೀತರು ಒಂದಾಗಬೇಕು ಅನ್ನುವಂತ ಹೇಳಿಕೊಂಡು ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಖಂಡಿತವಾಗಿಯೂ ಕೂಡ ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಅದರ ಲಾಭವನ್ನು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮಗೆ ಸೀಟ್ ಸಿಗಲಿಲ್ಲ ಅಂದರೂ ಕೂಡ ಈ ಒಂದು ಸಿದ್ಧಾಂತದ ಮೂಲಕವಾದರೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ನಾವು ಗೈನ್ ಮಾಡ್ಕೋಬಹುದಾ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಜಾತ್ಯತೀತ ಕಾರ್ಡನ್ನು ಕೂಡ ಪ್ಲೇ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಮನ್ಸೂರ್ ಆಲಿಖಾನ್ ಅವರನ್ನು ಎರಡನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ಸ್ಟ್ರಾಟಜಿ ಸಿದ್ದರಾಮಯ್ಯ ಅವರದೇ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕದಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ಒಂದು ವಿಚಾರವನ್ನು ಕೂಡ ಕುಮಾರಸ್ವಾಮಿ ಅವರು ಗಮನಕ್ಕೆ ತಲುಪೋದು ಮತ್ತೆ ದೇವೇಗೌಡರು ಗಮನಕ್ಕೆ ತಲುಪೋದು ಹಾಗಾಗಿ ಮುಸ್ಲಿಂ ಅಭ್ಯರ್ಥಿಯನ್ನೇ ಈ ಒಂದು ಕುಮಾರಸ್ವಾಮಿ ಜೆ ಡಿ ಎಸ್ನವರು ಸೋಲಿಸ್ತಾರೆ ಅನ್ನೋದನ್ನು ಬಿಂಬಿಸೋದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಈ ಮೊದಲು ಹೇಳಾಗ್ತಾ ಇತ್ತು ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ವರ್ಕ್ ಆದಂಗೆ ಕಾಣ್ತಾ ಇದೆ ಆದರೆ ಜೆಡಿಎಸ್ ಈ ಒಂದು ವಿಚಾರವಾಗಿ ಸುತಾರಾಮ್ ಒಪ್ತಾ ಇಲ್ಲ ಹಾಗಾಗಿ ಇವತ್ತು ಸಂಜೆ ತನಕವೂ ಕೂಡ ಇದೇ ನಿಲುವು ಇರುತ್ತಾ ಇದೇ ಜಟಾಪಟಿ ತಾರಕಕ್ಕೆ ಏರುತ್ತಾ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಹಾಗಾಗಿ ಕುಮಾರಸ್ವಾಮಿ ಮತ್ತೆ ಆ ಒಂದು ಸಿದ್ದರಾಮಯ್ಯ ನಡುವಿನ ಫೈಟ್ ನಿಂದಾಗಿ ಇಷ್ಟೆಲ್ಲರ ಆದ್ಯಂತಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಬೆಳಿಗ್ಗೆಯಿಂದ ಕೂಡ ತಮ್ಮ ಸೀನ್ ಅನ್ನೇ ಬದಲಾಯಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬೆಂಬಲ ಮಾಡೋ ಪ್ರಶ್ನೆ ಇಲ್ಲ ನಮಗೆ ಬೆಂಬಲ ಕೊಡಿ ಅಂತ ಕೈ ಮುಗಿದು ಅವರು ಕೂಡ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಪ್ಲೇ ಮಾಡಿದ್ದಾರೆ ಹಾಗಾಗಿ ಇದು ಅಂತಿಮವಾಗಿ ಎಲ್ಲಿ ತಲುಪ ಕೂಡ ಕಾದ್ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ರಾಜಕಾರಣದಲ್ಲಿ ಕಡೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಹಾಗಾಗಿ ನಾಳೆ ಬೆಳಿಗ್ಗೆ ಏಳು ಗಂಟೆ ತನಕ ಕೂಡ ಟೈಮ್ ಇರುತ್ತೆ ಹಾಗಾಗಿ ಅಲ್ಲಿ ತನಕವೂ ಕೂಡ ಯಾವ ರೀತಿ ಸ್ಟ್ರಾಟಜಿ ಪ್ಲೇ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗುತ್ತೆ ಎರಡು